ಪದಯಾತ್ರಿಗಾರಿ ಚಾರ್ಜ್ ತಗೊಂಡು ಕಾರ್ಯಕ್ರಮ ಇದು. ನಾವು ಈಗ ನೋಡಿದ್ದೀವಿ ಒಂಬತ್ತು ಸಂಘದ ಇಲ್ಲಿ ಬೇರೆ ಬೇರೆ ಆ ಕುಟುಂಬದ ಆ ಹಿರಿಯರು ಸಂಘ ಇವತ್ತೇ ಬೇರೆ ಬೇರೆ ಅಧಿಕಾರಿ ಅಧ್ಯಕ್ಷರು ಆಗುತ್ತಿರೋದು ಈ ನಮ್ಮ ಎದುರಿಗೆ ಅವರು ಚಾರ್ಜ್ ತಗೊಂಡು ಇವತ್ತು ಈ ಸಭೆಗೆ ಅಧ್ಯಕ್ಷರು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಧರ್ಮಾಧಿಕಾರಿಗಳು ಪದಾಧಿಕಾರಿಗಳೇ ಪತ್ರಿಕಾ ಮಿತ್ರಗಳೇ ಸಂಘದ ಎಲ್ಲ ಪದಾಧಿಕಾರಿಗಳೇ ಮಹಿಳೆಯರೇ ಪತ್ರಿಕಾ ಮಿತ್ರಗಳೇ ನಮಗೆ ಈ ನಮಗೆ ಯಾವಾಗಲೇ ಈ ಧರ್ಮಸ್ಥಳದ ಯಾವಾಗಲೂ ಸಂಘ ಕಾರ್ಯಕ್ರಮ ಬಂದಿದ್ದಕ್ಕೆ ನಮಗೆ ಭಾರಿ ಖುಷಿ ಆಗ್ತದೆ. ಯಾಕೆಂದರೆ ಇದು ಒಂದು ಸಿಸ್ಟಮ್, ಇದು ಡಿಸಿಪ್ಲಿನ್. ಬೇರೆ ಎಲ್ಲಿ ಕಡೆ ನಾವು ಬೇರೆ ಫಂಕ್ಷನ್ ಸಾಕಷ್ಟು ಫಂಕ್ಷನ್ನಲ್ಲಿ ಹೋಗ್ತೀವಿ, ನಾವು ಸಾಕಷ್ಟು ಫಂಕ್ಷನ್ ಅಟೆಂಡ್ ಮಾಡ್ತೀವಿ, ಆದರೆ ಒಗಳಿಗೆ ಹೇಳಿದ್ರು ಅಲ್ಲ ಇಂಥ ಕಾರ್ಯಕ್ರಮ ಮತ್ತು ಇದು ಡಿಸಿಪ್ಲಿನ್ ಮತ್ತು ಎಲ್ಲಿಗೆ ನೋಡಿಕೆ ನಮಗೆ ಸಿಗ್ತಾ ಇಲ್ಲ. ತುಂಬ ಸಂತೋಷ ಉಂಟು ಈ ಧರ್ಮಸ್ಥರ ವಿರುದ್ಧ ಹೇಳೋದು ಕಾರ್ಯಕ್ರಮ ಇದು ನಮಗೆ ಮತ್ತು ಸಾಹೇಬರಿಗೆ ಭಾರಿ ನೇರವಾಗಿ ಸಂಪತ್ತಿ ಇದೆ. ನಮಗೆ ಲಾಸ್ಟ್ ನಾವು ಭಟ್ಕಲ್ನಿಂದ ಒಂದು ಮೀಟಿಂಗ್ ಹಾಕಿದ್ದೀವಿ, ನಮ್ಮ ಹುಣ್ಣವರದು 100 ಜನ ಮತ್ತು ಭಟ್ಕಲ್ದು ಮತ್ತು ಯಾರಿಲ್ಲ ಇಂಪಾರ್ಟೆಂಟ್ ವ್ಯಕ್ತಿಗೆ ಅವ್ರು ಕದ್ದಿದ್ದು. ಅವಾಗ ನಾನು ಒಬ್ಬನೇ ನಮಗೆ ಕದ್ದಿದ್ದವರು ಭಾರಿ ನಮಗೆ ಖುಷಿ ಆಯಿತು. ಅವಾಗ ವೆಂಕಟರಾಮನದು ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಶುಕ್ರವಾರ ದಿವಸ ದ್ವಾದಶ ನಮ್ಗೆ ಕರೆದ್ರು ಅವರು, ಮತ್ತೆ ನಾವು ಕೂಡ ಅವ್ರ ಜೊತೆ ಇದ್ದೀವಿ. ನಾನು ಮೊದಲೇ ಹೀಗೆಲ್ಲ ಸುಮಾರು 10-12 ವರ್ಷದ ಅವ್ರ ಸಂಪರ್ಕದಲ್ಲಿದ್ದೀವಿ. ಧರ್ಮಸ್ಥಳದಲ್ಲಿ ನಾನು ಸ್ವಂತ 7 ಬಾರಿ ನಾನು ವಿಸಿಟ್ ಕೊಟ್ಟಿದ್ದೀವಿ. ಅವ್ರ ಮನೆಯಲ್ಲಿ ಹೋಗಿದ್ದೀವಿ, ಅವ್ರ ಜೊತೆ ನೇರವಾಗಿ ನಾವು ಸಂಪರ್ಕದಲ್ಲಿ ಇದ್ದೀವಿ. ನಾವು ಅವರಿಗೆ ನಮ್ಮ ಗುರು ನಾನು ನಮ್ಮ ಬಾಸ್ ಅಂತ ನಾವು ಅವರಿಗೆ ತಿಳ್ಕೊಡ್ತೀವಿ, ನಾನು ಒಪ್ಕೊಡ್ತೀವಿ. ಅವರು ಕಾರ್ಯಕ್ರಮ ಬರೇ ಸಂಘದು ಸಂಘ ಅಂದರೆ ಏನು ತಿಳ್ಕೊಡ್ತಾರೆ, ಕೆಲವರು ನಮ್ಮ ದೋಸ್ತರು ಮತ್ತು ನಮ್ಮ ಕೆಲವರು ಮುಸ್ಲಿಮ್ಸ್ ಜನ ಅವರು ಧರ್ಮಸ್ಥಳ ಸಂಘ ಆದರೆ ಬರೇ ದುಡ್ಡು ಕೊಡೋದು ಅಥವಾ ಲೋನ್ ಕೊಡೋದು ಹಾಗೆ ತಿಳ್ಕೊಡ್ತೇವೆ. ಇಲ್ಲಿ ಬಂದ ನಂತರ ಒಳಗೆ ಹೋಗಿದ ನಂತರ ಗೊತ್ತಾಗ್ತದೆ ಇದು ಏನು ಲೋನ್ ಕೊಡೋದು ಅಥವಾ ಲೋನ್ ಒಬ್ಬರೇ ಹೊರಗೆ ತಗೊಂಡು ಅದೇ ಏನೇನು ಕೆಲಸ ಮಾಡ್ತಾರೆ ಅಂತ. ಇಲ್ಲಿ ಬಂದು ಬರೇ ಲೋನ್ ಕೊಡೋದು ಮತ್ತು ಜನರಿಗೆ ಹೆಂಚರಿಗೆ ಅಥವಾ ಇದು ಸಮಾಧ ಮಾಡೋದಲ್ಲ. ಅದರ ನಂತರ ಎಷ್ಟು ಸರ್ಕಾರಿ ಈ ಸ್ಕೀಮ್ ಉಂಟು, ಸರ್ಕಾರದಿಂದ ಎಂಥ ಯೋಜನೆ ಉಂಟು, ಅದು ಯಾವ ರೀತಿ ಪಾಲ್ ತೊಗೊಳ್ಬೇಕು, ನಾವು ಯಾವ ಹೇಗೆ ಲಾಭ ತೊಗೊಳ್ಬೇಕು, ರೈತದಾಗಲಿ ಕೃಷಿಗಾಗಲಿ ಎಲ್ಲರ ಬದಿನಿಂದ ಈ ಸರ್ಕಾರದ ಕೆಲಸ ಇವತ್ತೇ ಧರ್ಮಸ್ಥಳ ಸಂಘ ಮಾಡ್ತಾರೆ. ಇವತ್ತು ಅದು ಯಾರು ಮಾಡ್ತೀವಿ, ಎಲ್ಲ ಜನ ಲಕ್ಷ ಜನ ಭಾಷಣ ಮಾಡ್ತಾರೆ ಹೋಗ್ತಾರೆ, ಎಲ್ಲ ಕಡೆ ದೊಡ್ಡ ಭಾಷಣ ಮಾಡ್ತಾರೆ, ಆದರೆ ಪ್ರಾಕ್ಟಿಕಲ್ಲಿ ಕೆಲಸ ಮಾಡೋದು ಜನ ಸಿಗೋದಿಲ್ಲ. ಇಲೆಕ್ಷನ್ ಬಂದರೆ ಸಿಗ್ಬೋದು, ನಾವು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದರೆ, ಆದರೆ ಗೌರ್ಮೆಂಟ್ ಯಾವುದೋ ಸ್ಕೀಮ್ ಆಗಿದೆ, ಆ ಸ್ಕೀಮ್ ಮನೆ ಮನೆಗೆ ಮೂಡಿಸ್ಬೇಕು, ಹೆಂಗಸರಿಗೆ ಮೂಡಿಸ್ಬೇಕು, ಅದು ಸರ್ಕಾರದಿಂದ ಯೋಜನೆ ಜನ ಜನಗೆ ಮನೆ ಮನೆಗೆ ಮೂಡಿಸ್ಬೇಕಂದ್ರೆ ಇವತ್ತು ನಮ್ಮ ಧರ್ಮಸ್ಥಳ ಸಂಘ ನನಗಿಂತ ಕೆಲಸ ಬಂದರೆ ಬೇಡ ಮಾಡೋದಿಲ್ಲ. ಕೆಲವು ಸಂಘ ಉಂಟು ಅವ್ರ ಮೇಲೆ ದುಡ್ಡು ಉಂಟು ಕೊಡ್ತಾರೆ, ಅವ್ರಿಗೆ ಸಮಾಧಾನ ಮಾಡಿ ಅದನ್ನ ನಡೀತಾ ಉಂಟು ಅವ್ರದ್ದು ಸಂಘನ. ಆದರೆ ಈ ಸಂಘ ಆ ಸಂಘ ಭಾರಿ ಡಿಫ್ರೆನ್ಸ್ ಇತಿಹಾಸ ಡಿಫ್ರೆನ್ಸ್ ಉಂಟು. ಅದು ಅವರು ನಮ್ಮ ಧರ್ಮಸ್ಥಳ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಗಡೆ ಅವರಿಗೆ ಪದ್ಮಭೂಷಣ ಅವಾರ್ಡ್ ಸಿಕ್ತು ಇಂಡಿಯಾಗೆ, ತಮಗೆಲ್ಲ ಗೊತ್ತುಂಟು. ಅವ್ರು ಎಲ್ಲರ ಕಡೆ ಸನ್ಮಾನ ಮಾಡಬೇಕು ಸನ್ಮಾನ ಮಾಡಬೇಕು ಅಂತ ಒಂದು ಚಾಲನೆ ಇತ್ತು ಇಡೀ ಕರ್ನಾಟಕದಲ್ಲಿ, ಆದರೆ ಅವರ ಹತ್ರ ಅಷ್ಟು ಸಮಯ ಇಲ್ಲ. ಭಟ್ಕಲ್ನಾನು ನಾವು ಡಿಮ್ಯಾಂಡ್ ಮಾಡಿದ್ವಿ ಭಟ್ಕಲ್ನಲ್ಲಿ ಮಾಡು, ಆದರೆ ಅವರು ಅವ್ರು ಟ್ರೈನ್ ಮಾಡಿದ್ರು ಎಲ್ಲ ಕಡೆ ಮಾಡಲಿಕ್ಕೆ ಆಗುದಿಲ್ಲ. ನಾನು ಮಂಗಳೂರಿನಲ್ಲಿ ಉದ್ರೆ ಅದು ಅಲ್ವಾಸ್ ಕಾಲೇಜಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ, ಅವಾಗ ನಮ್ಮ ತಾಲೂಕದು ಧರ್ಮಸ್ಥಳ ಸಂಘವರು ನಮಗೆ ಫೋನ್ ಮಾಡಿದ್ರು, ನೀವು 4-5 ಜನ ಬರಬೇಕು ಸಾಹೇಬ್ರೆ ಅಂತ. ಆಯಿತು ನಾವು ಕೂಡ ಬರ್ತೇನೆ ಅಂತ ಹೇಳಿ ಅವ್ರು ಹೇಳಿದ್ರು, ನೀವು ಕಾರ್ ತಗೊಂಡಿದ್ದೀರಲ್ಲ ನಮ್ಮ ಬಸ್ನಲ್ಲೇ ಬರಬೇಕು ಅಂತ. ಆಯಿತು ಬಸ್ನಲ್ಲೇ ಬರ್ತೇವೆ ಅಂತ. ಕಡೆಗೆ ನಾವು ಐಬಿನಿಂದ ಭಟ್ಕಲ್ನಿಂದ ಗೌರ್ಮೆಂಟ್ ಕೆ ಎಸ್ ಆರ್ ಟಿ ಸಿ ಬಸ್ನಿಂದ ನಾವು ಕೂಡ ಅವ್ರ ಜೊತೆಯಲ್ಲಿ ಹೋಗಿದ್ವಿ ಜಾಥಾ ಮಾಡಿ. ಹುಣ್ಣವ್ರದ್ದು ಒಂದು ಜಾಥಾ ಬಂದು ನಮ್ಮ ಭಟ್ಕಲ್ ನಾವು ಇಬ್ಬರೇ ಎಲ್ಲ ಹೋಗಿ ಅಲ್ಲಿ ಹೋಗ್ತೇವೆ ಸಾಹೇಬ್ರೆ, ಖುಷಿ ಆಯಿತು. ನಾವು ಕೂಡ ವೇದಿಕೆಯಲ್ಲಿ ಜಾಗ ಕೊಟ್ಟು ನಮ್ಗೆ ಒಂದು ಪಾಠ ಇದು ಕೊಕ್ಕಡಿ ಪೇಟ ಪೇಟ ಕಡೆ ನಮ್ಮ ಫೋಟೋ ನೋಡಿದ್ರೆ ನೀವೇನಿಲ್ಲ ಒಂದ್ಸಲ ತೋರಿಸ್ತೀನಿ ನಾನು ಇವತ್ತೆಲ್ಲ ಒಂದು ದಿವಸ ಬಂದೇ ಅದು ನಿಮಗೆ ಒಂದು ಫೋಟೋ ತೋರಿಸ್ ಆ ಫೋಟೋ ನೋಡಿದ್ರೆ ನಿಮಗೆ ನಿಜವಾಗ ಏನಂತ ಇಷ್ಟು ಪ್ರೀತಿನಿಂದ ಸಾಹೇಬ್ರು ನಮ್ಗೆ ಹಿಂಗೆ ಹಾಕ ಬಂದು ಅವರು ಮಿಸ್ಸಂತೆ ನೋಡು ಬಟ್ಟನಿಂದ ಸಾಹೇಬ್ರು ವಿನಾಯಕರು ಅವ್ರು ಬಂದಿದ್ದಾರೆ ಅಂತ ಎಷ್ಟು ಖುಷಿಯಿಂದ ಅವರಿಗೆ ನಮಗೆ ಪರಿಚಯ ಮಾಡಿದ್ರು. ತುಂಬ ನಮಗೆ ಆ ದಿವಸ ಖುಷಿ ಆಯಿತು. ನಮಗೆ ನಾವು ಸಾಧಾರಣ ನಮ್ಮ 10 ಜನ ನಮ್ಮ ಮುಸ್ಲಿಮ್ಸವರು ಭಟ್ಕಲ್ ಮೇನ್ ಮೇನ್ ಸಮಾಜದ ಮುಖಂಡರು ನಾವು ಧರ್ಮಸ್ಥಳ ನಮ್ಮ ಸಂಘ ಒಟ್ಟಿಗೆ ಅವ್ರ ಜೊತೆಯಲ್ಲಿ ಹೋಗಿದ್ವಿ. ಆ ಕಾರ್ಯಕ್ರಮ ನೋಡಿದಿರಂತೆ 3-4 ಎಕ್ಸ್ ಸಿ ಎಂ ಇರ್ತೇವೆ ಕುಮಾರಸ್ವಾಮಿ ಯಡಿಯೂರಪ್ಪ ಅವರೆಲ್ಲ ಎಂ ಪಿ ಒಂದು 10-16 ಎಂ ಪಿ ಇತ್ತು ನಮ್ಮ ವೇದಿಕೆಯಲ್ಲಿ. ಒಂದು 40-50 ಎಂ ಎಲ್ ಎ ಹಾಕಿ ನಿಮ್ಮಲ್ಲಿ 10 ಜನ ವೇದಿಕೆಯಲ್ಲಿ ಯಾರು ನೋಡೋರೇ ಇಲ್ಲ ಅಲ್ಲಿ ಅಂತ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮ ನಿಜವಾಗಿ ಖುಷಿ ಆಯಿತು. ಆ ಪಬ್ಲಿಕ್ ನೋಡಿ ನಾವು ಅಂತ ಭಾರಿ ನಮಗೆ ಅಭಿಷೇಕ ಆಯಿತು.
ಈ ಕೆಲವರು ನಾವು ಪೇಪರ್ನಲ್ಲಿ ನೋಡ್ತೀವಿ, ಆದರೆ ಹೋಗುದು ಕಣ್ಣಿನಲ್ಲಿ ನೋಡುದು ಕೇಳುದು ಭಾರಿ ಡಿಫ್ರೆನ್ಸ್ ಉಂಟು. ಜನರ ಹೇಳ್ತಾರೆ, ಅದನ್ನು ನಾನು ಸ್ವಂತ ಹೋಗಿ ನೋಡಿ ಬಂದು ತುಂಬ ಸಂತೋಷ ಇತ್ತು. ಮೊನ್ನೆ ಮೊನ್ನೆಗೆ ಆ ಕಾರ್ಯಕ್ರಮಕ್ಕೆ ನಮಗೆ ಹೋಗಲಿಕ್ಕೆ ಆಗಲಿಲ್ಲ. ದೇಶದ ಪ್ರಧಾನಮಂತ್ರಿ ಮಾನ್ಯ ನರೇಂದ್ರ ಮೋದಿಗೆ ಬಂದರು. ಅಂತ ಬಿಸಿ ಶೆಡ್ಯೂಲ್ ಅವ್ರು ಗೊತ್ತುಂಟು ನಿಮಗೆ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ ನಂತರ ಅವರು ಇಂಡಿಯಾಗೆ ಇರೋದು ಕಮ್ಮಿ, ಹೊರಗೆ ಜಾಸ್ತಿ ಇರ್ತಾರೆ. ಅದು ನಿಮಗೆಲ್ಲ ಗೊತ್ತುಂಟು, ಮಾಧ್ಯಮಕ್ಕೆ ಎಲ್ಲ ಗೊತ್ತುಂಟು. ಅದು ಎಲ್ಲ ಫಾರಿನ್ನಲ್ಲಿ ಪ್ರೋಗ್ರಾಮ್, ಬಟ್ ವಿಮಾನದಲ್ಲಿ ಕಳೆ ನರೇಂದ್ರಲ್ಲಿ ಅವ್ರ ಕಾಲ ಇಡೋದು ಕಮ್ಮಿ, ಮೇಲೆ ಜಾಸ್ತಿ ಇರೋದು. ಆದರೆ ಅಂಥ ವ್ಯಕ್ತಿ ಧರ್ಮಸ್ಥಳಕ್ಕೆ ಬಂದು ಸುದ್ದಿ ಹಾಕಿ ಬಂದು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಕಾರ್ಯಕ್ರಮ ಬಂದು ಅವರು ನಾಲ್ಕು ಮಾತಾಡಿದ್ರು. ಅವ್ರ ಬಗ್ಗೆ ಹೇಳಿದ್ರು ಏನಂತಾರೆ, ಅವ್ರಿಗೇನೋ ಚೆನ್ನಾಗಿ ಗೊತ್ತು. ಇಂಡಿಯಾದ ಪ್ರೈಮ್ ಮಿನಿಸ್ಟರ್ಗೆ ಇಡೀ ವಿಷಯ ಅವ್ರಿಗೆ ಗೊತ್ತಾಯಿತು. ಅವನು ಸರ್ಕಾರದ ಯೋಜನೆ ನೀವು ಮಾಡ್ತಾರೆ ಎಷ್ಟು ಖುಷಿಯಾಗಿ ಆ ವಾತಾವರಣ ಅದು ನೋಡಿದಲ್ಲ. ನಾವು ಟಿ ವಿನಲ್ಲಿ ನೋಡಿದ್ವಿ. ನಮಗೆ ಆ ದಿವಸ ಹೋಗ್ಲಿಕ್ಕೆಲ್ಲ ಬೇರೆ ಒಂದು ಕಾರ್ಯಕ್ರಮ ನಮ್ಮದು ಪ್ರೋಗ್ರಾಮ್ಗೆ ನಾವು ಹೋಗಲಿಲ್ಲ. ಆದರೂ ಟಿ ವಿನಲ್ಲಿ ಮತ್ತು ಪೇಪರ್ನಲ್ಲಿ ಎಲ್ಲ ನೋಡಿದ್ವಿ, ತುಂಬ ಸಂತೋಷ ಇತ್ತು. ಒಬ್ಬ ದೇಶದ ಪ್ರಧಾನಮಂತ್ರಿ ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ತಾರೆ, ಮಾಜಿ ಪ್ರಧಾನಮಂತ್ರಿ ದೇವೇಗೌಡ ಅಪ್ರಿಷಿಯೇಟ್ ಮಾಡ್ತಾರೆ, ಜನರು ಇಂಡಿಯಾದ ಎಲ್ಲ ಜನ ಅವ್ರಿಗೆ ಸುಳ್ಳು ಅಂತ ಜನ ನಮ್ಗೆ ಅವ್ರು ರಾಕ್ಷಿದು ಜಾತಿದು ಏನಿಲ್ಲ, ಅವರೆಲ್ಲ ಸಮಾಜ ಧರ್ಮಕ್ಕೆ ತಗೊಂಡು ಹೋಗು, ಶಾಂತಿ ಮಾಡಬೇಕು ಅವರು ಉದ್ದೇಶ ಬಿಟ್ಟು, ಬೇರೆ ಯಾವುದು ಉದ್ದೇಶ ಅವ್ರಿಗೆ ಇಲ್ಲ. ಇವತ್ತೇ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದ ಹೊರಗಿನೂ ಹೋಗ್ಬೇಕಂತ ಅವ್ರಿಗೆ ಡಿಮ್ಯಾಂಡ್ ಬರ್ತೀವಿ. ಅವರಿಗೆ ಕರ್ನಾಟಕದಲ್ಲಿ ಅವರು ಬರೆಯುತ್ತಾರೆ ಒಂದೇ ಎಜುಕೇಷನ್, ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು, ಶಿಕ್ಷೆ ಕೊಡಬೇಕು, ಅದು ಬಿಟ್ಟು ಬೇರೆ ಏನಿಲ್ಲ ಅವ್ರ ತಲೆಗೆ. ಅವ್ರು ಏನೇನು ಜಾತಿ ಮಾಡೋದು, ಬಿಜೆ ಅದು ಸಂಘ ನಮಗೆ ಡಿವೈಡ್ ಮಾಡೋದು ಅಥವಾ ನಮ್ಮಲ್ಲಿ ಎಲ್ಲ ಇದು ಮಾಡೋದು ಗುಂಪು ಮಾಡೋದು, ಅದರಿಂದ ಎಲ್ಲ ಜನ ಒಂದೇ ಹಿಂದೂ ಮುಸ್ಲಿಂ. ಇದನ್ನು ನೋಡಿ ಎಷ್ಟು ಮುಸ್ಲಿಂ ಜನ, ಲೇಡೀಸ್ ಜನ, ಹಿಂದೂ ಜನ ಎಲ್ಲ ಸೇರಿ ಕೂತು, ಇದು ಒಂದು ಎಕ್ಸಾಂಪಲ್, ಇದು ನಾನು ಉದಾಹರಣೆ. ವೇದಿಕೆ ಎಲ್ಲ ಯಾರು ಹೀಗೆ ಅಷ್ಟೇ ಉದಾಹರಣೆ ನಮಗೆ ಸಾಕು. ಮತ್ತು ನಾವು ಅದು ಸಂಘಿಗೆ ಮತ್ತು ನಾವು ಬೆಳೆಸಬೇಕು, ನಾವೆಲ್ಲ ಸಪೋರ್ಟ್ ಮಾಡಿ. ಮತ್ತು ನೀವು ಮಹಿಳೆಯವರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಸೇರಿದ್ದೀವಿ, ನೀವು ಕೂಡ ಒಗ್ಗಳಿದ್ದು ಏನು ಸಣ್ಣ ಪುಟ್ಟ ಬಿನಾಬ್ರೆ ಬರ್ತದೆ, ಏನು ಮನೆ ಮನೆಗೆ ಜಗಳ ಆಗ್ತದೆ. ಸ್ವಲ್ಪ ಒಂದು ಹಿಂದೂ ಮುಸ್ಲಿಂ ಏನು ಸಣ್ಣ ಪುಟ್ಟ ಮಾತು ಬಂದರೆ ನೀವು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ತಿಳ್ಕೊಳ್ಬೇಕು. ಯಾರ್ಯಾರ ಮಾತಿನಲ್ಲಿ ನೀವು ಕೂಡ ಓ ಅಂತ ಹಾಕುದಲ್ಲ, ನಮಗಿನ ಬುದ್ಧಿ ಉಂಟು, ದೇವರೇ ನಮಗೆ ಬುದ್ಧಿ ಕೊಟ್ಟಿದೆ, ನಮ್ಗೆ ಗೊತ್ತು ಉಂಟು ಅವ್ರು ಏನು ಉಂಟು ಏನು. ನೀವು ಸ್ವಲ್ಪ ತಿಳ್ಕೊಡ್ಬೇಕು, ಎಲ್ಲ ಪ್ರೀತಿ ವಿಶ್ವಾಸದಲ್ಲಿ ಇರುವಾನಂದ ಎಲ್ಲ ಖುಷಿಯಲ್ಲಿ ನಿಮಗೆ ನಾಲ್ಕು ಸೇರಿದ್ದು ಏನಿಲ್ಲ, ಯಾರು ಗ್ಯಾರಂಟಿ ಇಲ್ಲ. ಇನ್ನಾಯ್ತುಲ್ಲ ಇವತ್ತೆ ಮಾತಾಡ್ತಾ ಅದು ಇನ್ನೊಂದು ಗ್ಯಾರಂಟಿ ಇಲ್ಲ. ನಾನು ಮಾತಾಡ್ತಾ ಅಲ್ಲಿ ಹೋಗಿ ನಾವು ಹಾರಾಟಗಾಗ್ಬೋದು ಆಗ್ಬೋದು, ಹೇಳಿಕೆ ಇಲ್ಲ. ನೀವು ಈಗ ಮನೆಗೆ ಹೋಗ್ತೇನೆ ಏನು ಗ್ಯಾರಂಟಿ ಉಂಟು ಇಲ್ಲ. ಸ್ವಾಮಿಯವರೇ ಬಂಧುಗಳೇ, ನಾನು ಹೇಳ್ತೀನಿ, ಯಾರು ನಮ್ಗೆ ಎಷ್ಟು ದಿವಸ ನಾವು ಇರ್ತಾರೋ ಒಳ್ಳೆ ಕೆಲಸ ಮಾಡಿ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಿ ಹೋಗ್ಬೇಕು. ತೀರೋ ಅಂತ ಅವ್ರಿಗೆ ನೆಲೆಸಿ ಗುರುತಿಸಬೇಕು. ಜನ ನೋಡಿ ಒಳ್ಳೆ ಕೆಲಸ ಮಾಡುವುದಾದ್ರೆ ಒಳ್ಳೆ ಇತ್ತು ಅಂತ ಜನ ಹೇಳಬೇಕು. ನಾವು ನಮ್ಮ ಏರಿಯಾದಲ್ಲಿ ನೀವು ಮಹಿಳೆಯಲ್ಲಿ ಇಲ್ಲಿ ಒಬ್ಬ ಒಂದು ಏರಿಯಾದಲ್ಲಿ ಒಂದು ಮಹಿಳೆ ತೀರೋದ್ರು ಅಥವಾ ಒಂದು ಜೆಂಟ್ಸ್ ಲೀಡರ್ ಜಾ ಜನ ಒಳ್ಳೆ ಹೇಳ್ಬೇಕು. ಅವರು ಚಲೋ ಕೆಲಸ ಮಾಡಿದರೆ ಜನ ಅವ್ರಿಗೆ ಹೋಗ್ತಾರೆ, ಎಲ್ಲ ಹೇಳ್ತಾರೆ ಚಲೋ ಇತ್ತು ಮನೆ ಒಳ್ಳೆ ಇತ್ತು ಪಾಪ ಅವ್ರು ಹೋದೆ ಇದ್ದಾರೆ. ಅವ್ರು ಕೆಟ್ಟಿದ್ರೆ ಅವ್ರು ಹೋಗೋದು ಸರಿ ನಿಮ್ಗೆ ಬರುವಾಗ ಹಾಗೆಲ್ಲ ಹೇಳ್ತಾರೆ. ಅಂಥ ಪರಿಸ್ಥಿತಿ ಬರೋದು ಬೇಡ. ನಮ್ಮ ಹತ್ರ ಸಮಯ ಉಂಟು, ನಮ್ಮ ಹತ್ರ ಅವಕಾಶ ಉಂಟು, ನಾವು ಸುಧಾರಣೆಗೆ ಬದಲಾವಣೆ ಮಾಡೋದು ನಮ್ಮ ಹತ್ರ ಟೈಮ್ ಉಂಟು. ಈಗ ಎಷ್ಟು ಸ್ಕೀಮ್ ಮಾಡ್ತಾ ಉಂಟು ವೀರೇಂದ್ರ ಹೆಗ್ಗಡೆ ಅವರು, ಎಷ್ಟು ಸ್ಕೀಮ್ ನಾ ಹೇಳಿದ್ರು, ಒಂದೇ ಸ್ಕೀಮ್ ಹೇಳ್ತೇನೆ ನಾನು, ಸರಾಯಿ ಕುಡಿದು ಬಂದ್ ಮಾಡಿದ್ರು ಕಾರ್ಯಕ್ರಮ. ಇದು ಇಷ್ಟು ಒಳ್ಳೆ ಕಾರ್ಯಕ್ರಮ ಯಾರು ಮಾಡ್ತಾರ್ರಿ? ಸರಾಯಿ ಕುಡಿದು ಮನೆಗೆ ಹೆಚ್ಚು ಎಷ್ಟು ತೊಂದರೆ ಕೊಡ್ತಾರೆ. ಅವ್ರೊಬ್ಬ ಸರಾಯಿ ಕುಡಿದ್ರೆ ಅವ್ರು ಕಂಪ್ಲೀಟ್ ಔಟ್. ನಮ್ಮ ಕುರಾನಲ್ಲಿ ಉಂಟು ಹರಾಮ್ ಅಂತ. ಒಬ್ಬ ಕುಡಿದ್ರೆ ಜನ ಬಂದ್ರೆ ಅವ್ರಿಗೇನು ಗೊತ್ತಿಲ್ಲ, ಅವ ಇಂಡಿಯಾದಲ್ಲಿ ಎಲ್ಲಿ ಇಲ್ಲ ಅಂತವ. ಅವನಂತ ಹೋಶ್ ಬಂತಂದ್ರೆ ಕನ್ನಡ ಸರಿ ಬರುವುದಿಲ್ಲ. ಆದ್ರೆ ಅವ ಹೋಶ್ ಬಂದ್ರೆ ಅದ್ರ ನಂತರ ದುನಿಯಾ ಜಗತ್ತು ಏನು ಅಂತ ಗೊತ್ತುಂಟು. ಅವಾಗ ಅವ ಹೌದು ಅಂತ ಜನಕ್ಕೆ ನಮ್ಮ ಕುರಾನಲ್ಲಿ ಉಂಟು ಹರಾಮ್ ಅಂತಂದ. ಅದು ಹೇಳ್ತೀವಿ ನಾವು, ಅದನ್ನು ನಮ್ಮ ಕೈನಲ್ಲಿ ಆಗ್ತದೆಯೋ, ನಾವು ಮಾಡ್ತೀವ್ಯೋ. ಇದೇ ಧರ್ಮಸ್ಥಳ ಸಂಘ ಅವರು ಕ್ಯಾಂಪ್ ಮಾಡ್ತಾರೆ, ಕ್ಯಾಂಪ್ ಏನ್ ಕ್ಯಾಂಪ್ ಮಾಡ್ತಾರೆ, ಶರಾಬ್ ಕುಡಿದು ಬಂದ್ ಮಾಡಬೇಕು ಅಂತ ಜನಕ್ಕೆ ರಾಷ್ಟ್ರ ಒಂದು ಜಾಗದಲ್ಲಿ ಕಾರ್ಯಕ್ರಮಕ್ಕೂ ನಮಗೆ ಕರ್ಕೊಂಡು ಒಂದು ದೂರ ಜನಕ್ಕೆ ಕರ್ತಿ. ಅದು 15 ದಿವಸ ಕ್ಯಾಂಪ್, ಅದು ಅವರಿಗೆ ತರಬೇತಿ ಕೊಡ್ತಾರೆ, ಅವ್ರಿಗೆ ಒಳ್ಳೆ ರೀತಿ ಹೇಳ್ತಾರೆ. ಎಷ್ಟು ಹೆಂಗಸರು ಖುಷಿ ಮಾಡಿದ್ರು, ನಮ್ಮ ಗಂಡವರು ಕುಡಿತಿದ್ದು ಇಲ್ಲಿ ಆ 100 ಜನದಲ್ಲಿ 100 ಜನ ಬಂದ್ ಮಾಡೋದಲ್ಲ, ಅದರಲ್ಲಿ 40% ಮಾಡಿದ್ರು ಸಕ್ಸಸ್. 40 ಜನನು ಬಂದ್ ಮಾಡಿದ್ರು, ಇದು ದೇಶಕ್ಕೆ ನಮ್ಮ ಊರಿಗೆ ಒಳ್ಳೆ ಆಗ್ತದೆ. ಇಂಥ ಕೆಲಸ ಮಾಡ್ತಿರ್ತಾವೆ, ಎಷ್ಟು ಖುಷಿ ಆಗ್ತದೆ ಹೆಂಗಸರಿಗೆ, ಎಷ್ಟು ಖುಷಿ ಆಗ್ತದೆ. ನೀವೆಲ್ಲ ಹೆಂಗಸರು ಹೆಂಗಸರಿಗೆ ಹೆಂಗಸರು ತೆರೆದ ಅಂದರೆ ಪವರ್ ಜಾಸ್ತಿ ಮನೆಯಲ್ಲಿ. ಹಾ, ನೀವೇನು ಕಡಿಮೆ ಅಲ್ಲ, ನಾವು ಬರೀ ಮಾತಾಡೋದು ಮನೆಯಲ್ಲಿ ನಿಂದ ಬರಬೇಕು. ಹೋಗ್ಲಿ ಮನೆಯದು ನಾವು ಮನೆಯಿಂದ ಇಡೀ ದಿವಸ ಕಮಾಯಿ ಮಾಡ್ತೀವಿ, ದುಡಿತೀವಿ, ಮನೆ ಹೋದ್ರೆ ನಮ್ಗಿಂತ ಶಾಂತಿ ಬೇಕು. ನಮ್ಮ ಹೆಂಗಸರು ಚಲೋ ಇದ್ರೆ ನಿಮ್ಮ ಕೈನಲ್ಲಿ ಸ್ವಲ್ಪ ಜನ ಪವರ್ ಉಂಟು, ನೀವುಗಳ ಪವರ್ ಒಳ್ಳೆ ಯೂಸ್ ಮಾಡಬೇಕು. ನೀವು ಕೂಡ ಅವ್ರ ಜೊತೆ ಚೆನ್ನಾಗಿ ಇಡಬೇಕು, ಚೆನ್ನಾಗಿ ಮಾತಾಡಬೇಕು. ಅದು ಯಾರು ಇಲ್ಲ ಅಂದ್ರೆ ಅನಿವಾರ್ಯ.
ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಜನಕ್ಕೆ ತಗೊಂಡು ಅವರು ಸಂಜಾಯಿಸಬೇಕು. ಸುಧಾರಿಸೋದು ನಮ್ಮ ಕೆಲಸ. ಒಳ್ಳೆ ಆಗುದು ಬಿಡುದು ದೇವರು, ದೇವರ ಹತ್ರ ಒಳ್ಳೆ ಬೇಡಬೇಕು. ನಮ್ಮ ಗಂಡಗೆ ಇದೇ ಆಗಿದೆ, ನಮ್ಮ ಯಜಮಾನಿಗೆ ಇದೇ ಆಗಿದೆ, ನಮ್ಮ ಅಣ್ಣಗೆ ಹಿಂಗೆ ಆಗಿದೆ. ನೀವು ಹೀಗೆ ಸ್ವಲ್ಪ ಕಡಿಮೆ ಆಗ್ತಾ ಉಂಟು. ನೀವೆಲ್ಲ ರೆಡಿ ಆಗಬೇಕು. ಮತ್ತೆ ಹೆಂಗಸರಾಗಿ ನೀವು ಮನೆಯಲ್ಲಿ ಕುತ್ಕೊಳ್ಳಲ್ಲ, ಯಾಕೆ ಹೋರಾಟಕ್ಕೆ ನೀವು ಕೂಡ ಬಂದು ಮುಂದೆ ಬರಬೇಕು. ಯಾವುದೇ ನಿಮಗೆ ಅನ್ಯಾಯ ಆಗಲಿ, ಈಗ ಹೆಚ್ಚುವರಿ ಪವರ್ ಜಾಸ್ತಿ ಕೊಟ್ಟಿದ್ದಾರೆ ಇಂಡಿಯಾ. 50% ನೀವು ರಾಜಕೀಯದಲ್ಲಿ ಬರ್ಬೋದು, MLA ಆಗ್ಬೋದು, ಪ್ರಧಾನಮಂತ್ರಿ ಆಗ್ಬೋದು, ಎಲ್ಲರೂ ಆಗ್ಬೋದು. ಹೀಗೆ ಜನ್ಸಿಗೆ ಎಷ್ಟು ಪವರ್ ಉಂಟು ಅಷ್ಟು ಪವರ್ ಮಹಿಳೆಗೆ ಕೊಟ್ಟಿದ್ದಾರೆ. ಈಗ ನೀವು ಕೂಡ ಮುಂದೆ ಬರಬೇಕು. ಏನು ಪ್ರಾಬ್ಲಮ್ ಇದ್ರೆ, ನ್ಯಾಯ ಬೇಕಾದ್ರೆ, ಪೊಲೀಸ್ ಸ್ಟೇಷನ್ ಆಗಲಿ, AC ಆಫೀಸ್ ಆಗಲಿ, ನೀವು ಬನ್ನಿ. ನಿಮ್ಮ ಹತ್ರ ಏನು ಪ್ರಾಬ್ಲಮ್, ನಮ್ಮಂತ ಜನ ಇದ್ದಾರೆ, ನಾವು ನಿಮ್ಮ ಜೊತೆ ಬರ್ತೀವಿ. ನೀವು ಹೆಚ್ಚುರಂತೆ ಹೆದರ್ಕೊಂಡು ಮನೆಗೆ ಕಟ್ಬಿಡೋಲ್ಲ. ಎಲ್ಲ ಡಿಪಾರ್ಟ್ಮೆಂಟ್ ಆಗಲಿ ಯಾವುದಾಗಲಿ, ನೀವು ಮುಂದೆ ಬನ್ನಿ. ನೀವು ಏರಿಯಾದಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಜನ ಕೂಡಿ ಪ್ರೀತಿ ವಿಶ್ವಾಸ ತಗೊಂಡು ನಾವು ಕೆಲಸ ಮಾಡೋಣ. ಇಂಥ ಎಲ್ಲ ಫಂಕ್ಷನ್ ಆಗಬೇಕು. ಮತ್ತು ನಮ್ಮ ಧರ್ಮಸ್ಥರಲ್ಲು ಗುರುಗಳೆ, ನಮ್ಮದು ಧರ್ಮಸ್ಥ ಧರ್ಮಾಧಿಕಾರಿಗಳು, ಮತ್ತು ಒಂಥರ ಭಟ್ಕಲ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೋಮ ಸಭಾದಂತ ದೊಡ್ಡ ಕಾರ್ಯಕ್ರಮ ಮಾಡಬೇಕಂತ ನಮ್ಮ ಮನಸ್ಸಲ್ಲಿಗಳು ಉಂಟು. ನಾವು ಅವ್ರ ಮೆಸೇಜ್ ಕೊಟ್ಟಿದ್ದೀವಿ. ಅವು ಯಾವಾಗ ಡೇಟ್ ಕೊಡ್ತೇನೆ ಇನ್ನೂ ಗೊತ್ತಿಲ್ಲ. ಕೊಟ್ಟಿದ್ರೆ ಭಟ್ಕಲ್ನಲ್ಲಿ ಭರತವನ್ನು ಸಮಾವೇಶ ಮಾಡಬೇಕು ನಾವು, ಇನ್ಶಾಅಲ್ಲಾ. ಗೊತ್ತೇ ನಾವು ಮಾಡಿದ್ವಿ, ನಿಮಗೆಲ್ಲ ಗೊತ್ತುಂಟು. ಎಷ್ಟು ಸಲ ಕಾರ್ಯಕ್ರಮ ಮಾಡಿದವರು ಖುಷಿ ಭಟ್ಕಲ್ ಅಂತ ಖುಷಿ ಆಗ್ತವೆ. ನಾವು ಯಾವಾಗ ನಮ್ಮ ಭಟ್ಕಲ್ ಭಟ್ಕಲ್ ಅಂತ ನಮ್ಮ ಜನನೇ ಹೇಳ್ತಾರೆ. ಎಷ್ಟು ಭಟ್ಕಲ್ ಮೇಲೆ ಪ್ರೀತಿ ಉಂಟು, ಮತ್ತು ನಮ್ಮ ಜಿಲ್ಲೆ ಮೇಲೆ ಪ್ರೀತಿ ಉಂಟು. ಕೆಲವರು ಇತ್ತೀಚೆಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಭಟ್ಕಲ್ ಹುಣ್ಣವ್ರು ಗಲಾಟೆ ಸಣ್ಣ ಪುಟ್ಟ ಅದೆಲ್ಲ ಸೇರಿ ಆಗ್ತದೆ. ಸಾಹೇಬ್ ನನಗೆ ಗೊತ್ತಾಗಿದೆ, ಇದೆಲ್ಲ ಕರೆಕ್ಟ್ ಆಗ್ತದೆ. ನಾವೆಲ್ಲ ಖುಷಿನಲ್ಲಿ ಇರೋಣ. ಮತ್ತು ಸಾಹೇಬಿಗೆ ಒಂದ್ಸಲ ಭಟ್ಕಲ್ನಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡೋಣ. ನಾವು ನೀವೆಲ್ಲ ಕೂಡಿ ಹೆಚ್ಚು ಹೆಚ್ಚೆ ಲೇಡೀಸ್ನ ಬರಬೇಕು. ಮತ್ತು ನಾವು ಸಣ್ಣದಿಂದ ಮತ್ತು ಸಾಹೇಬಿಗೆ ಕರೆದು ಭಟ್ಕಲ್ನಲ್ಲಿ ಎಲ್ಲ ಸಮಾಜಕ್ಕೆ ಸೇರಿ ಒಂದು ಸೌಹಾರ್ದದ್ದು ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಇಷ್ಟೇ ಉಂಟು. ನಾವು ಅಲ್ಲ ಹತ್ರ ನೀವು ದುವಾ ಮಾಡಿ ದೊಡ್ಡ ನಮ್ಮ ಗುರುಗಳಿಗೆ ಮತ್ತು ಇವರು ನಮ್ಮ ಹೆಗಡೆಯವರಿಗೆ ಎಲ್ಲರಿಗೆ ಕೊಡ್ಕೊಂಡು ಭಟ್ಕಲ್ನಲ್ಲಿ ಒಳ್ಳೆ ವಾತಾವರಣ ಮಾಡಬೇಕು. ಇನ್ನು ಭಟ್ಕಲ್ನಲ್ಲಿ ಒಳ್ಳೆ ವಾತಾವರಣ ಉಂಟು. ಈಗ ಮತ್ತು ಮುಂದೆ ನಾವು ಮತ್ತೆ ಚಲೋ ಆಗಬೇಕು. ಇದೆಲ್ಲ ನಾವು ಮತ್ತೆ ಬರೋಣ. ಎಲ್ಲ ನಾವು ಖುಷಿಯಾಗಿರಬೇಕು. ನಿಮ್ಮ ಸರ್ ನಿಮಗೆ ಏನಿಗೆ ಸೌಲಭ್ಯ ಸಿಗ್ತದೆಯೋ ಅಥವಾ ಡಿಪಾರ್ಟ್ಮೆಂಟಿಂದ ನಿಮ್ಮ ಆಫೀಸರ್ ಇರ್ತಾರೆ, ಅವ್ರ ಪಾಪ ನಿಮ್ಮ ಹಿಂದೆ ನಿಮ್ಮ ನಿಮ್ಮ ಬಾಗಿಲು ಬಂದು ನಿಮಗೆ ಮಾಹಿತಿ ಕೊಡ್ತಾರೆ, ನೀವು ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು. ಅವರಿಗೆ ನೀವು ಬಾಗಿಲು ಅವರಿಗೆ ಮಾನ ಮರ್ಯಾದೆ ಕೊಟ್ಟು ನೀವು ಅವ್ರ ಜೊತೆ ಒಳ್ಳೆ ಸಂಪರ್ಕ ಇಟ್ಟು ನೀವು ಒಳ್ಳೆ ಕೆಲಸ ಮಾಡಿವಣ. ನಾವು ಮತ್ತೆ ನಮ್ಮ ಧರ್ಮಂತ ಸಂಘಿಗೆ ಮತ್ತೆ ಬೆಳಿಗ್ಗೆ ಅಂತ ನಾವು ಮತ್ತೆ ಇದು ನಿಮಗೆ ನಮ್ಮ ಅವಕಾಶ ಕೊಟ್ಟಿದ್ದು ನಿಮ್ಮ ಸಂಘ ಪರವಾಗಿ ನಾನು ನಮ್ಮ ಹೊತ್ತಿನಿಂದ ನಮ್ಮ ಥ್ಯಾಂಕ್ಸ್ ಹೇಳಿ ಇಷ್ಟು ಹೊತ್ತು ನೀವು ನಮ್ಮ ಮಾತು ಕೇಳಿದ್ರಿ. ಮತ್ತೆ ಬಾಕಿ ಎಲ್ಲ ಜನ ಮಾತಾಡ್ತು ಉಂಟು. ಆದರೆ ನಾವು ಮಾತಾಡ್ತೀನಿ, ಕಣ್ಣ ನಮ್ಮದು ಹೆಚ್ಚಿಸ್ಕೊಂಡು ಸರಿ ಇಲ್ಲ. ಆದರೆ ಸ್ವಲ್ಪ ಶಬ್ದನಲ್ಲಿ ಏನು ಮಾತಾಡಿ ನಾವು ಸಮಯ ಕಟ್ತೀನಿ. ನೀವು ನಮಗೆ ಅವಕಾಶ ಮಾಡಿ ಕೊಟ್ಟಿದ್ದು ಎಲ್ಲರದ್ದು ಥ್ಯಾಂಕ್ಸ್ ಹೇಳು. ನಮ್ಮ ಮಾತು ನಾನು ಮುಗಿತೀನಿ. ಜೈ ಹಿಂದ್, ಜೈ ಕನ್ನಡ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಿರುವಂತಹ ಮಾಜಿ ಅಧ್ಯಕ್ಷರು ಪ್ರೊಫೆಸರ್ ಭಟ್ಕಳ ಇನಾಯತುಲ್ಲಾ ಶಬಂದ್ರಿ ಸರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ